हाय फ्रेंड्स एल्लरिगू नमस्कार वेलकम बैक टू स्मार्ट रजनी चैनल इवत्तिन रेसिपी पुल्का आम्लेट तुम्बा चेन्नागिरुत्ते ई ब्रेकफास्ट रेसिपी ब्रेकफास्ट गाद्रुनु डिनर गाद्रु माड़बहुदु इदन्न यावदे चटनी जोते नीवु सर्व माड़बहुदु पुल्का आम्लेट माड़ोदक्के ओंदु बौल तगोबेकु अदरल्लि ओंदु कप गोधि हिट्टु हाकोबेकु ओंदु स्वल्प साल्ट हाकोबेकु आनंतर मिक्स माड्कोबेकु इदन्न ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ವಾಟರ್ ಹಾಕೊಂಡು ಕಲಸ್ಕೋಬೇಕು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು ಆಯಿಲ್ ಒಂದು ಸ್ವಲ್ಪನೂ ಆಗದಿದ್ದಂಗೆ ನೀಟಾಗಿ ಈ ಥರ ಕಲಸ್ಕೋಬೇಕು ಆಯಿಲ್ ಹಾಕೋದ್ರಿಂದ ಪುಲ್ಕ ಹುಬ್ಬೋದಿಲ್ಲ ಈ ಥರ ಕಲಸ್ಕೊಂಡು ಸ್ಮೂತಾಗಿ 10 ಮಿನಿಟ್ಸ್ ರೆಸ್ಟ್ ಕೊಡಬೇಕು ಆಮ್ಲೆಟ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟು ಕಟ್ ಮಾಡಿರುವಂಥ ಈರುಳ್ಳಿ ಕಟ್ ಮಾಡಿರುವಂಥ ಟೊಮೆಟೊ ಸ್ವಲ್ಪ ಶುಂಠಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಈಗ ಒಂದು ಗ್ಲಾಸಲ್ಲಿ ಮೊಟ್ಟೆನ ಒಡೆದ್ಬಿಟ್ಟು ಈ ಥರ ಹಾಕ್ಕೋಬೇಕು ಅದರಲ್ಲಿ ಶುಂಠಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರುವಂತಹ ಈರುಳ್ಳಿ ಕಟ್ ಮಾಡಿರುವಂತಹ ಟೊಮೆಟೊ ಹಾಕ್ಕೋಬೇಕು ಮತ್ತು ಇದರಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡು ಒಂದು ಸ್ಪೂನಲ್ಲಿ 1 ನಿಮಿಷ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೇ ಪುಲ್ಕ ಒಳಗಡೆ ಇದನ್ನು ಹಾಕಿದಾಗ ಉಬ್ಬೋದು ಈಗ 10 ಮಿನಿಟ್ಸ್ ಆಗಿದೆ ಕಲಸಿರುವಂತಹ ಗೋಧಿ ಹಿಟ್ಟು ನೋಡಿ ಚೆನ್ನಾಗಿ ನೆನ್ಕೊಂಡಿದೆ ಈಗ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಈ ಥರ ಲಟ್ಟಿಸ್ಕೋಬೇಕು ಲಟ್ಟಿಸ್ಕೊಂಡು ಹೆಂಚು ಮೇಲೆ ಕಾದಿರೋ ಹೆಂಚು ಕಾದಿದೆ ಹಾಕ್ಬಿಟ್ಟು ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅಷ್ಟೇ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಸ್ಟವ್ ಮೇಲೆ ಈ ಥರ ಇಡಬೇಕು ಪುಲ್ಕ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಇದರಲ್ಲಿ ಸ್ವಲ್ಪ ಹೋಲಿದ್ರೂ ಉಬ್ಬಲ್ಲ ಎರಡೂ ಕಡೆ ಟರ್ನ್ ಮಾಡಿ ಈ ಥರ ಬೇಯಿಸ್ಕೋಬೇಕು ಆನಂತರ ಚಾಕುದಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಆಮ್ಲೆಟ್ಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಳಗಡೆ ಹಾಕ್ಕೋಬೇಕು ಹಾಕ್ಕೊಂಡು ಈ ಥರ ಕ್ಲೋಸ್ ಮಾಡಿ ನಿಧಾನಕ್ಕೆ ಹೆಂಚು ಮೇಲೆ ಅಡ್ಜಸ್ಟ್ ಮಾಡಬೇಕು ಈ ಥರ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇದರಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಹೊರಗಡೆ ಬರುತ್ತೆ ಲಿಕ್ವಿಡ್ ಎಲ್ಲ ಅದನ್ನ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ಹೋಲ್ ಮಾಡಿಕೊಂಡ್ರೆ ಅದು ಹೊರಗಡೆ ಬರೋದಿಲ್ಲ ಸ್ವಲ್ಪ ಜಾಸ್ತಿ ಹೋಲ್ ಮಾಡಿಕೊಂಡ್ರೆ ಜಾಸ್ತಿ ಹೊರಗಡೆ ಬರುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡೂ ಕಡೆಯೂ ಆಯಿಲ್ ಸ್ವಲ್ಪ ಹಾಕ್ಕೊಂಡು ಉಬ್ಬುತ್ತೆ ಚೆನ್ನಾಗಿ ಇದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡಿದ್ರೆ ಮಾತ್ರನೇ ಈ ಥರ ಉಬ್ಬುತ್ತೆ ಪುಲ್ಕ ಇಲ್ಲಾಂದರೆ ಉಬ್ಬೋದಿಲ್ಲ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡಿ ತುಂಬ ಚೆನ್ನಾಗಾಗಿದೆ ನಿಮಗೆ ಇಷ್ಟವಾಗಿರುವಂತಹ ಯಾವುದೇ ಚಟ್ನಿ ಸಾಸ್ ಜೊತೆ ಸರ್ವ್ ಮಾಡಿ ಇಲ್ಲಾಂದರೆ ಹಾಗೇನೂ ಸಹ ತಿನ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಾನು ಈ ರೆಸಿಪಿಗೆ 100 ಲೈಕ್ಸು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ